ಇಂದಿರಾದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಐ ಹ್ಯಾವ್ ಪ್ಲೇಡ್ ಕಾಪ್ ರೋಲ್. ಆ ಒಂದು ಪೊಲೀಸ್ ಕ್ಯಾರೆಕ್ಟರ್ ನೀವು ನೋಡಿದರೆ ಗೊತ್ತಾಗುತ್ತೆ. ಸೊ ಅದರಲ್ಲೊಂದು ಎರಡು ಶೇಡ್ ಇದೆ, ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಧ್ಯ ಗ್ರೇ ಸ್ಕೇಲ್ ಅಂತಿರಲ್ಲ, ಆ ಥರದ್ದು ಒಂದು ಶೇಡಲ್ಲಿ ಮೂಡ್ ಬಂದಿರೋ ಪಾತ್ರ. ಪರಮೇಶ್ವರ್ ನಾಯಕ್ ಅಂಥೇಳಿ ನನ್ನ ಪಾತ್ರದ ಹೆಸರು. ಅದರಲ್ಲಿ ಸಿನಿಮಾ ಶುರುವಾಗುತ್ತೆ, ಹೋಗ್ತಾ 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 ಲಾಸ್ಟಲ್ಲಿ ಗೊತ್ತಾಗುತ್ತೆ. ಸೊ ಆ ಕ್ಯಾರೆಕ್ಟರ್ ಹೇಗೆ ಟ್ರಾವೆಲ್ ಆಗಿದೆ, ಕ್ಯಾರೆಕ್ಟರ್ ಲಾಸ್ಟಲ್ಲಿ ಏನು ಮಾಡುತ್ತೆ ಅನ್ನೋದು ನೀವು ಸಿನಿಮಾ ನೋಡಿದರೆ ನಿಮಗಿನ್ನೂ ಅದ್ಭುತವಾಗಿ ಗೊತ್ತಾಗುತ್ತೆ. ಈ ಒಂದು ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಅಂದರೆ ಇದು ನಮಗೊಂಥರ ಹೋಮ್ ಬ್ಯಾನರ್ ಥರೇ. ಡಾಟ್ ಟಾಕೀಸಲ್ಲಿ ನಾನು ಹಿಂದೆ ಕೂಡ ಕೆಲಸ ಮಾಡಿದ್ದೀನಿ. ಸೊ ರಿಷಿ ಅವ್ರು ನಂಗೆ ತುಂಬ ಗುಡ್ ಫ್ರೆಂಡ್. ಅದರಲ್ಲಿ ಅನಿತಾ ಭಟ್ ಅವ್ರ ಜೊತೆಗೆ ಪ್ರೊಡ್ಯೂಸ್ ಮಾಡಿರೋರ ಕಷ್ಟ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು, ಸಿನ್ಸ್ ನಾನು ಪ್ರೊಡ್ಯೂಸ್ ಮಾಡಿರೋದ್ರಿಂದ ಬೇರೆ ಹಲವಾರು ಮ್ಯೂಸಿಕ್ ವೀಡಿಯೋಸಲ್ಲಿ. ಅವರ ಪ್ರೊಡಕ್ಷನ್ನಲ್ಲಿ ತುಂಬ ಒಂದು ಏನು ಹೇಳ್ಬೋದು ಅಂದರೆ ಅವರು ಇಟ್ ವಾಸ್ ಅ ಫ್ರೀಡಮ್ ಟು ವರ್ಕ್, ಅಂದರೆ ಕಂಪ್ಲೀಟ್ ನಿಮಗೆ ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅನ್ನೋದೇನೂ ಇರೋದಿಲ್ಲ. ಒಂದಷ್ಟು ಹಿಂದಿನ ದಿನ ಪ್ಲ್ಯಾನ್ ನಡೆದರೆ ನಾಳೆ ಶೂಟು ಅಂತೇಳಿ ಹೋದಾಗ ನಿಮಗೆ ಪ್ರತಿಯೊಂದು ಆ್ಯಸ್ ಅ ಟೀಮ್ ಆಗಿ ಪ್ರತಿಯೊಬ್ಬರು ಎಲ್ಲ ಕೆಲಸಗಳನ್ನು ಮಾಡ್ಕೊತಾ ಅಗೇನ್ ವೆನ್ ಇಟ್ ಕಮ್ಸ್ ಟು ಕ್ಯಾಮ್ರಾ ಮುಂದೆ ಬಂದಾಗ ಆ್ಯಸ್ ಅನ್ ಆರ್ಟಿಸ್ಟ್ ಆಗಿ ನಿಂತ್ಕೊಂಡು ಪಾರ್ಟ್ ಮಾಡ್ತಾಯಿದ್ವಿ. ಬಟ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬ ಆರ್ಟಿಸ್ಟ್ ಜೊತೆ ಎಕ್ಸ್ಪೀರಿಯನ್ಸ್ ಅಂದರೆ ಅಂಕಿತಾ ಅನ್ನೋರ ಜೊತೆ ಎಕ್ಸ್ಪೀರಿಯನ್ಸು, ಅವರು ನನಗೆ ಪರಿಚಯ. ಇದರಲ್ಲಿ ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವರು ನನಗೆ ಪರಿಚಯ. ಅವರ ಜೊತೆಗೆ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ಜೋಯಲ್ ಆಗಿತ್ತು ಎಕ್ಸ್ಪೀರಿಯನ್ಸು. ಹಂಗೆ ಜೈದೇವ್ ಮೋಹನ್ ಅವ್ರ ಜೊತೆಗೆ ಮಾಡಿದ್ದು ಒಂದಷ್ಟು ವಿಷಯಗಳನ್ನ ಕಲಿಯೋಕೆ ಸಿಕ್ತು ಅವರಿಂದ ಆಗಲಿ, ಅನಿತಾ ಭಟ್ಟ ಮೇಡಮಿಂದ ಆಗಲಿ. ಸಿನ್ಸ್ ಅವರು ತುಂಬ ಸೀನಿಯರ್ಸ್ ನಮಗಿನ, ಅವರಿಂದ ನಮಗೆ ಒಂದಷ್ಟು ಕಲಿಯೋ ಅವಕಾಶ ಸಿಕ್ತು. ಆ್ಯಂಡ್ ಇನ್ನೇನು ರಿಷಿ ಅವ್ರ ಬಗ್ಗೆ ನಾನು ಹಲವಾರು ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ. ಸೊ ಈಸ್ ಎ ವಂಡರ್ಫುಲ್ ಟೆಕ್ನಿಷಿಯನ್ ಆ್ಯಂಡ್ ಗುಡ್ ಹ್ಯೂಮನ್ ಬೀಯಿಂಗ್. ಅವ್ರದ್ದೊಂದು ಜೊತೆ ಮಾಡೋ ಒಂದು ವೈಬೇ ಬೇರೆ ಥರ ಇರುತ್ತೆ. ಸೊ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್ ಟುಗೆದರ್ ಅನ್ನೋ ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲರೂ ಹೇಳ್ತಾರೆ ಇದೊಂಥರ ಏ ಮತ್ತು ಉಪೇಂದ್ರ ಸಿನಿಮಾ ಥರ ಇದೆ, ಒಂದ್ಸಲ ನೋಡಿದರೆ ಅರ್ಥ ಆಗಲ್ಲ, ಮತ್ತೆ ಪದೇ ಪದೇ ನೋಡಬೇಕು ಅಂತಾರೆ. ಡೆಫಿನೆಟ್ಲಿ ನೀವು ಒಂದ್ಸಲ ಆ್ಯಕ್ಚುಲಾಗಿ ಕೂತ್ಕೊಂಡು ನೋಡಿದರೆ ಒಂದರಿಂದ ಎರಡು ಸಲ ನೋಡಿದಾಗ ನಿಮಗೇನು ಸಿನಿಮಾ ಎಲ್ಲಿಂದ ಶುರುವಾಗಿ ಆ ಗ್ರಾಫ್ ಏನು ಅಂತ ಗೊತ್ತಾಗುತ್ತೆ. ಬಟ್ ಈ ಸಿನಿಮಾದಲ್ಲಿ ನಿಮಗೆ ತುಂಬ ವಾವ್ ಫ್ಯಾಕ್ಟರ್ಸ್ ಇದೆ, ಸ್ಪೆಷಲಿ ಮೇಕಿಂಗ್ ಆ್ಯಂಡ್ ಸ್ಪೆಷಲಿ ದ ಕ್ಯಾರೆಕ್ಟರ್ ವಿಚ್ ದೇ ಹ್ಯಾವ್ ಪ್ಲೇಡ್, ಸ್ಪೆಷಲಿ ಅನಿತಾ ಮೇಡಮ್. ಶೆಫ್ ವಂಡರ್ಫುಲಿ ಪರ್ಫಾರ್ಮ್ಡ್. ಇಷ್ಟು ದಿವಸ ಅವರು ಮಾಡಿದಂಥ ಪಾತ್ರಗಳಿಗಿಂತ ಈ ಪಾತ್ರದಲ್ಲಿ ತುಂಬ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಇದರಲ್ಲಿ ಸ್ಪೆಷಲಿ ಅವರೇನು ಬ್ಲೈಂಡಾಗಿ, ಅಂದರೆ ಅವ್ರು ಯಾವುದೋ ಒಂದು ಇಂಟರ್ವ್ಯೂವಲ್ಲಿ ನೋಡ್ತಾ ಇದ್ದೆ, ಕಣ್ಣಿಗೆ ಕಂಡಿದ್ದನ್ನ ಕಾಣಲಿಲ್ಲಂಗೆ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ ಅಂತೇಳಿ. ಆ್ಯಕ್ಚುಲಿ ನಿಜ ಅದು, ಬಿಕಾಸ್ ನಾನು ಅವ್ರನ್ನ ಪ್ರತ್ಯಕ್ಷವಾಗಿ ಎದುರುಗಡೆ ನೋಡಿದ್ದು. ನಮ್ಮ ಜೊತೆ ನಾರ್ಮಲಾಗಿ ಆರಾಮಾಗಿ ಮಾತಾಡ್ಕೊಂಡು ಕೂತಿರೋರು, ವೆನ್ ಇಟ್ ಕಮ್ಸ್ ಟು ಆ್ಯಕ್ಷನ್ ಅಂದಾಗ ಶಿ ಯೂಸ್ ಟು ಪ್ಲೇ ದಟ್ ಎಲ್ಲಿದೆ ಏನಿದೆ ಅನ್ನೋದು ತುಂಬ ಚೆನ್ನಾಗಿ ಪಾತ್ರ ನಿಭಾಯಿಸಿದ್ದಾರೆ. ಆ ವಿಚಾರದಲ್ಲಿ ಅವರಿಂದ ತುಂಬ ಕಲಿಯೋಷ್ಟು ನಮಗೆ ಸಿಕ್ಕಿದೆ. ಬ್ಲೈಂಡಾಗಿ ಅವರು ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಖುಷಿಯಾಗುತ್ತೆ ಅವ್ರನ್ನೆಲ್ಲ ನೋಡಿ. ಶೆಫ್ ಸೋ ಕಾನ್ಫಿಡೆಂಟ್ಲಿ ಶೆಫ್ ಸ್ಟುಡ್ ಆಸ್ ಅ ಪ್ರೊಡ್ಯೂಸರ್ ಆಸ್ ಅನ್ ಆರ್ಟಿಸ್ಟ್. ಸೊ ಐ ವಿಲ್ ವಿಶ್ ಹರ್ ದಿ ಬೆಸ್ಟ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.